Digital entertainment now available on your cable TV. Den Digital Cable is here. समय प्रायोजक गुद्गे आस्पत्रे बीदर बीदर्न वैद्यकीय क्षेत्र में हसरुवासियागिरुव डॉक्टर चंद्रकांत गुद्गे नगर हृदय भाग अत्याधुनिक यंत्रोपकरण नुरित तज्ञ वैद्यर तंडदोंदिगे गुद्गे मल्टी स्पेशालिटी आस्पत्रे प्रारंभिसिदारे। आस्पत्रेयल्लि डायलिसिस यूनिट मॉड्युलर आपरेशन थियेटर लैप्रोस्कोपी एंडोस्कोपी हाईटेक लेबर रूम अल्ट्रासाउंड टू डी एको सी आर्म डिजिटल एक्सरे फिजियोथेरपी चिकित्से सेरिदंते एमआईसीयू आईसीयू एसआईसीयू एनआईसीयू स्टेप डाउन इंटेंसिव केयर यूनिट सौलभ्यवे शेयरिंग रूम स्पेशल रूम डिलैक्स रूम शोट रूम 24 अवर्स एक्सीडेंट एंड एमर्जेंसी फार्मेसी आंबुलेंस सेरिदंते लैबोरेटरी लभ्यवे चिकित्सेगागि बेरे राज्य हागू बेरे जिल्लेगळिगे होगुव आवश्यकते इल्ल। यावुदे तरहद कायिले इद्दरे गुदिगे मल्टी स्पेशालिटी आस्पत्रेयल्लि चिकित्से लभ्य। हेच्चिन माहितिगागि गुदिगे आस्पत्रे नंबर 8-11-4 स्टेडियम रोड केनरा बैंक एदुरुगडे बीदर। संपर्किसलु दूरवाणी 08482226684 मत्तु 9880966842। ಸುದ್ದಿ ಸಮಯದ ಸಹಪ್ರಾಯೋಜಕರು ನಿಸರ್ಗ ಟೌನ್ಶಿಪ್ ಬೀದರ್। ನಿಸರ್ಗ ಟೌನ್ಶಿಪ್ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಬಹುದಿನಗಳ ಮನೆ ಕಟ್ಟುವ ಕನಸನ್ನು ನನಸಾಗಿಸುವ ಅವಕಾಶ ಕೂಡಿ ಬಂದಿದೆ। ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿ ಓಪನ್ ಪ್ಲಾಟ್ ಗಳು ಬೀದರ್ ಬಸ್ ಸ್ಟ್ಯಾಂಡ್ ನಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ। ಬೀದರ್ ಬಸ್ ಸ್ಟ್ಯಾಂಡ್ ನಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಬುಕಿಂಗ್ ಆಗಿ ಸಂಪರ್ಕಿಸಿರಿ। ನಮ್ಮ ಕಚೇರಿ ವಿಳಾಸ ನೇರ್ ಆರ್ಟಿಓ ಆಫೀಸ್ ಪ್ರತಾಪ್ ನಗರ ಬೀದರ್। ತಗೋ ನಿಮಗೆ ಹೊಸ ನೆಕ್ಲೇಸ್ ಇದು ಜ್ಯುವೆಲ್ಲರಿ ಜೊತೆ ಫ್ರೀ ಗಿಫ್ಟ್ ಚೆನ್ನಾಗಿದೆ। ಹಲೋ ರಿಯಲಿ ಯೆಸ್ ಅರೆ ಏನಾಯ್ತು ನಾವು ಗೋಲ್ ಬಾರ್ ಗೆದ್ವಿ ಲಕ್ಕಿ ಡ್ರಾಲಿ ಆದ್ರೆ ಅದು ನಂಗೆ ಆಭರಣಗಳ ಉತ್ಸವ 15 ಕೋಟಿ ರೂಪಾಯಿ ಮೌಲ್ಯದ ಬಹುಮಾನಗಳ ಸಂಭ್ರಮ ಪ್ರತಿಯೊಂದು ಪರ್ಚೇಸ್ ನೊಂದಿಗೂ ಖಚಿತವಾದ ಗಿಫ್ಟ್ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಗೋಲ್ಡ್ ಬಾರ್ ಗೆಲ್ಲುವ ಅವಕಾಶ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸೆಲೆಬ್ರೇಟ್ ದಿ ಬ್ಯೂಟಿ ಆಫ್ ಲೈಫ್। ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ। ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಸುಷ್ಮಿತಾ ಮುಖ್ಯಾಂಶಗಳು। ಲೋಕಾಯುಕ್ತ ಬಲ್ಲಿಗೆ ಬಿದ್ದ ಔರ ತಾಲೂಕಾ ಪಂಚಾಯತ್ ಸಸ್ಪೆಂಡ್ ಇಓ ಜಗನ್ನಾಥ ರೆಡ್ಡಿ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಾಸಕ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಗಾರ ಎಮ್ಮೆಗಳು ಕಳುವಾಗಿ ಒಂದು ವರ್ಷವಾದರೂ ಪತ್ತೆ ಹಚ್ಚದ ಪೊಲೀಸರು ನಾಕ್ಷಟಿ ಭೂರೇ ಆರೋಪ ಔರಾದ ಪಟ್ಟಣದಲ್ಲಿ ವೈಭವದಿಂದ ಸಂತ ಸೇವಾಲಾಲರ 278ನೇ ಜಯಂತಿ ಆಚರಣೆ ಸತ್ಯನಾರಾಯಣ ಸ್ವಾಮಿ ಟ್ರಸ್ಟ್ ಗೋಶಾಲೆಯಲ್ಲಿ ಯಡಿಯೂರಪ್ಪನವರ 74ನೇ ಜನ್ಮದಿನ ಆಚರಣೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೀದರ್ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘದಿಂದ ಪ್ರತಿಭಟನೆ। ವಾರ್ತೆಯ ವಿವರಗಳು ಬೀದರ್ ಜಿಲ್ಲೆಯ ಔರ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಜಗನ್ನಾಥ ರೆಡ್ಡಿಯ ಬೀದರ್ನ ಮನೆಯ ಮೇಲೆ ಲೋಕಾಯುಕ್ತ ಪೊಲೀಸರು ಬೆಳಂಬೆಳಗ್ಗೆ ದಾಳಿ ನಡೆಸಿ ಪ್ರಮುಖ ದಾಖಲೆಗಳು ವಶಪಡಿಸಿಕೊಂಡಿದ್ದಾರೆ। ಲೋಕಾಯುಕ್ತ ಎಸ್ಪಿ ಅನಿತಾ ಅವರ ಮಾರ್ಗದರ್ಶನದಲ್ಲಿ ಬೀದರ್ ಲೋಕಾಯುಕ್ತ ಪೊಲೀಸರು ಮಂಗಳವಾರ ಬೆಳ್ಳಂಬೆಳಗ್ಗೆ ಔರ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಹುದ್ದೆಯಿಂದ ಅಮಾನತು ಆಗಿದ್ದ ಜಗನ್ನಾಥ್ ರೆಡ್ಡಿಯವರ ಮನೆಯ ಮೇಲೆ ದಾಳಿ ನಡೆಸಿ ಪ್ರಮುಖ ದಾಖಲೆ ವಶಪಡಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರೆ ಎಂದು ಬಲ ಮೂಲಗಳಿಂದ ತಿಳಿದು ಬಂದಿದೆ। ನಮ್ಮ ಸುದ್ದಿ ಸಮಯ
ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಅಧಿಕಾರ ಇವರ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಾಸನ ಕುರಿತು ಕಾರ್ಯಾಗಾರ ಬೀದರ್ ನಗರದಲ್ಲಿ ನಡೆಯಿತು. ಪಾಲಕರು ಪೋಷಕರು ಗಂಡು ಹೆಣ್ಣು ಎಂಬ ಭೇದ ಭಾವ ಮಾಡಬಾರದು. ಮಕ್ಕಳು ಅಂದರೆ ಗಂಡು ಬೇಕು ಹೆಣ್ಣು ಬೇಕು, ಆರ್ತಿಗೊಂದು ಮಗು ಕೀರ್ತಿಗೊಂದು ಎಂಬಂತೆ ಮನೆಯಲ್ಲಿ ಮಕ್ಕಳು ಇರಬೇಕು. ದೇಶದಲ್ಲಿ ವರದಕ್ಷಿಣೆ ಎಂಬ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಎಲ್ಲರೂ ಪ್ರಯತ್ನ ಮಾಡಬೇಕು ಎಂದು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ ನಂಜುಂಡಯ್ಯನವರು ತಿಳಿಸಿದರು. ನೋಡಿ, ನಮ್ಮ ದೇಶದಲ್ಲಿ ಜಗತ್ತಲ್ಲಿರ್ತಕ್ಕಂಥ ಅನಿಷ್ಟಗಳು, ಸಮಾಜ ಅನಿಷ್ಟಗಳು ಏನೇನಿದೆಯಲ್ಲ, ಅದು ನಮ್ಮ ದೇಶದಲ್ಲಿ ಮಾತ್ರ ಕಾಣ್ತೀವಿ. ಇವೆಲ್ಲೇ ನೋಡಿ, ಯಾವ ದೇಶದಲ್ಲಿ ನೋಡಿ, ಇವೆಲ್ಲ ಕಾನೂನುಗಳು ಎಲ್ಲೂ ಇಲ್ಲ. ಈ ವರದಕ್ಷಿಣೆ ಕಾನೂನಾಗಲಿ, ಮತ್ತೊಂದು ಕಾನೂನಾಗಲಿ, ಮಗದೊಂದು ಕಾನೂನಾಗಲಿ, ಭ್ರೂಣಹತ್ಯೆ ಕಾನೂನೇ ಆಗಲಿ ತಗೊಳ್ಳಿ, ಯಾವ ದೇಶದಲ್ಲಿ ಇದೆ ಅಲ್ಲ, ನೀವು ಹೇಳಿ ನೋಡ, ಯಾವ ದೇಶದಲ್ಲಿ ಇದೆ ನೋಡೋದು ಹೇಳಿ. ಇವೆಲ್ಲೇ ನೋಡಿ, ಯಾವೂ ಇಲ್ಲ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅನಿಷ್ಟಗಳು, ಈ ಸಾಮಾಜಿಕ ಪಿಡುಗುಗಳು, ಕಾರಣ ಏನು ಈ ವರದಕ್ಷಿಣೆ ಅಂತ? ವರದಕ್ಷಿಣೆ ಮಾಡಿದವರು ಯಾರು? ಯಾಕೆ ತಾಂಬೇಕು ವರದಕ್ಷಿಣೆ? ಯಾಕೆ ಕೊಡಬೇಕು ವರದಕ್ಷಿಣೆ? ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು, ಯಾರು ತಪ್ಪಿ ಈ ತಂದೆ ತಾಯಿಗಳಿಗೆ ಯಾರಾದ್ರೂ ಹೆಣ್ಮಗ ನಾವು ವಯಸ್ಸಿಗೆ ಬಂದ್ಮೇಲೆ ಕಾರ್ಯಕ್ರಮದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಸಿ ಆನಂದರಾವ್, ಜಿಲ್ಲಾ ಸೆಷನ್ ಕೋರ್ಟ್ ಹಿರಿಯ ಮಹಿಳಾ ನ್ಯಾಯಾಧೀಶೆ ಶಕುಂತಲಾ ತಂಬಾಕೆ, ಜಿಲ್ಲಾ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಇಂದುಮತಿ ಪಾಟೀಲ್, ಸಹಯೋಗ ಸಂಸ್ಥೆ ಅಧ್ಯಕ್ಷ ಹಾಗೂ ಬಾಲ ನ್ಯಾಯ ಮಂಡಳಿ ಸದಸ್ಯೆ ಕವಿತಾ ಹುಷಾರೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಂ ಎ ಜಬ್ಬಾರ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸುಭಾಷ್ ಮುದಾಳೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಉಪಸ್ಥಿತರಿದ್ದರು. ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಹೆಣ್ಣು ಮಗು ಜನಿಸಿದಾಗ ಮಗ ಹಾಗೂ ಮಗಳಲ್ಲಿ ಸಮಾನತೆಯನ್ನು ಕಂಡಿದೆ. ಹೆಣ್ಣು ಮಗುವನ್ನು ಶಾಲೆಗೆ ಸೇರಿಸಿ ಕಾಣುವಂತೆ ಮೌಲ್ಯಾಧಾರಿತ ಶಿಕ್ಷಣ ಕೊಡಿ. ಭ್ರೂಣ ಲಿಂಗ ಮಹಿಳೆಯರಿಗಾಗಿ ಹಾಗೂ ಹುಡುಗಿಯರಿಗಾಗಿ ಸುರಕ್ಷಿತ ಹಾಗೂ ದೌರ್ಜನ್ಯ ರಹಿತವಾಗಿ. ವೈ ಯು ಸ್ಪೆಂಡ್ 5 lakhs ಆನ್ ಯುವರ್ ಡಾಟರ್ಸ್ ಮ್ಯಾರೇಜ್, ಸ್ಪೆಂಡ್ 5,000 ಪರ್ ಅಬಾರ್ಷನ್? ದಿಸ್ ವಾಸ್ ಆಕ್ಚುಲಿ ಡಿಸ್ಪ್ಲೇ. ದಿಸ್ ಸ್ಪೀಕ್ಸ್ ಆಫ್ ಐ ಆಮ್. And now I think the situation doesn't exist there because of this miscreant. Suppose if you advertise that the activities are conducted here, sex selection activities are conducted, so they will have 3 years imprisonment and 10,000 as the fine. As registered medical practitioners, suppose if we are involved in sex determination, so there is, as per law, there is punishment and there is fine. And most important thing is the KMC registration can be temporarily retained or it may be completely erased from the directory of the our KMC. ಬೀದರ್ ನಗರದ ಹಳ್ಳದಕೇರಿ ಹೊಲದ ತೋಟದಲ್ಲಿದ್ದ 2 ಎಮ್ಮೆಗಳನ್ನು ಕಳುವಾಗಿ 1 ವರ್ಷವಾದರೂ ಇಲ್ಲಿಯವರೆಗೆ ಪೊಲೀಸರು ಕಳ್ಳರನ್ನು ಪತ್ತೆ ಹಚ್ಚಿ ಬಂಧಿಸಿಲ್ಲ ಎಂದು ಎಮ್ಮೆಗಳನ್ನು ಕಳೆದುಕೊಂಡ ರೈತ ನಾಗಶೆಟ್ಟಿ ಭೂರೆ ಆರೋಪಿಸಿದ್ದಾರೆ. ಬೀದರ್ ನಗರದ ಹಳ್ಳದಕೇರಿಯಲ್ಲಿ ಎಮ್ಮೆಗಳನ್ನು ಕಳೆದುಕೊಂಡ ರೈತ ನಾಗಶೆಟ್ಟಿ ಭೂರೆ ಕಂಗಾಲಾಗಿದ್ದಾರೆ. ಹಳ್ಳದಕೇರಿ ನಿವಾಸಿ ನಾಗಶೆಟ್ಟಿ ಭೂರೆ ಅವರ ತೋಟದ ಮನೆಯಲ್ಲಿ 5 ಎಮ್ಮೆಗಳನ್ನು ಸಾಕಿ ತಮ್ಮ ಉಪಜೀವನ ನಡೆಸುತ್ತಿದ್ದರು. 5 ಎಮ್ಮೆಗಳ ಪೈಕಿ 2 ಎಮ್ಮೆಗಳನ್ನು ಕಳವು ಮಾಡಿದ ಕಳ್ಳರು ಯಾರೆಂಬುದು ಪೊಲೀಸರಿಗೆ ಕಳ್ಳರ ಹೆಸರುಗಳನ್ನು ತಿಳಿಸಿ ವರ್ಷವಾದರೂ ಇಲ್ಲಿಯವರೆಗೆ ಕಳ್ಳರನ್ನು ಬಂಧಿಸಿಲ್ಲ. ಈ ಎಮ್ಮೆಗಳು ಕೈಸಾಲ ಮಾಡಿ ತರಲಾಗಿತ್ತು. 1 ಎಮ್ಮೆ ದಿನಾಲು 2 ಹೊತ್ತು ಸುಮಾರು 15-16 ಲೀಟರ್ ವರೆಗೆ ಹಾಲು ಕೊಡುತ್ತಿದ್ದವು. ಈ ಹಾಲು ಮಾರಿ ಬಂದ ಹಣದಿಂದ ಸಾಲ ಮರುಪಾವತಿ ಮಾಡಬಹುದಾಗಿತ್ತು. ಕೊಡಬೇಕಾದ ಸಾಲ ಹಾಗೆ ಉಳಿದಿದೆ ಎಂದು ಹೇಳುತ್ತಾರೆ ಎಮ್ಮೆಗಳನ್ನು ಕಳೆದುಕೊಂಡ ರೈತ ನಾಗಶೆಟ್ಟಿ ಭೂರೆ. ಎಮ್ಮೆಗಳು ಕಳವು ಮಾಡಿದ ಬಂದವರು ಈ ದಿನ ಇಲ್ಲಿಗೆ ಬಂದಿದ್ದರು. ಈ ಪ್ರದೇಶದಲ್ಲಿ ಕೆಲ ಪುಂಡರು ಇಸ್ಪೀಟ್ ಆಡುತ್ತಾರೆ, ರಾತ್ರಿಯಲ್ಲಿ ಸರಾಯಿ ಕುಡಿಯುತ್ತಾ ಕೂಡುತ್ತಾರೆ. ಕುಡುಕರ ಜೂಜುಕೋರರ ಉಪಟಳ ಹೆಚ್ಚಾಗಿದೆ ಎನ್ನುತ್ತಾರೆ ನಾಗಶೆಟ್ಟಿ ಭೂರೆಯವರ ತೋಟದಲ್ಲಿ ಕೆಲಸ ಮಾಡುವ ನರಸಪ್ಪ. ರೈತ ನಾಗಶೆಟ್ಟಿ ಭೂರೆಯವರ ಉಪಜೀವನಕ್ಕೆ ಅಸರೆಯಾಗಿದ್ದ ಎಮ್ಮೆಗಳನ್ನು ಆದಷ್ಟು ಬೇಗ ಪೊಲೀಸರು ಪತ್ತೆ ಹಚ್ಚಲಿ, ರೈತನ ಮೊಗದಲ್ಲಿ ಖುಷಿ ಮೂಡಲಿ ಎಂದು ಆಶಿಸುತ್ತೇವೆ. ತಪ್ಪಿರ್ತಮ್ಮ
ಕೊಟ್ಟಿ ಗ್ರಾಮದಾಗ ಎರಡು ಎಮ್ಮೆ ಹೋಗಿ ಒಂದು ವರ್ಷ ಮೇಲಾಯಿತು. ಈ ಪೊಲೀಸ್ ಸ್ಟೇಷನ್ದ ಕಂಪ್ಲೇಂಟ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಆರೋಪಿಗಳ ಹೆಸರೆಲ್ಲ ಇದೆ. ಆರೋಪಿಗಳ ಹೆಸರು ಇದ್ದರೂ ಕೂಡ ಒಟ್ಟು ಇವ್ರು ಪೊಲೀಸ್ನವರು ಹೋಗಲ್ಲ, ಬರಲ್ಲ. ನಾನು ದಿವಸ ತಿರುಗ್ತಾ ಇದ್ದೀನಿ, ಬಟ್ ಅವರು ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತಾರೆ. ಮತ್ತು ಸರ್ಕಲ್ ಸಾಹೇಬ್ರಿಗೂ ಭೇಟಿಯಾಗಿನಿ, ಪಿ ಎಸ್ ಐ ಅವ್ರಿಗೂ ಭೇಟಿಯಾಗಿನಿ. ಒಟ್ಟು ಅವ್ರು ಏನದ ಅಂತಂದ್ರೆ ಇವತ್ತು ಹೋಗೋಣ ನಾಳೆ ಹೋಗೋಣ, ಎಫ್ ಆರ್ ಆಗ್ಯದ, ಎಲ್ಲ ಆಗ್ಯದ. ಮತ್ತು ಈಗ ನಾವು ಬದುಕಬೇಕಂದ್ರೆ ಹೆಂಗೆ ಬದುಕಬೇಕು? ಇದಕ್ಕೇನು ಒಂದು ಆಧಾರ ಇಲ್ಲ. ಎಮ್ಮೆಗಳು ಸಾಲ ಮಾಡಿ ಎಮ್ಮೆ ತಂದೆವು, ಈ ಕಡೆ ಬೆಳೆ ಬರ್ತಾಯಿಲ್ಲ, ಸಾಲದವರು ಸಾಲ ಕೊಡ್ರಿ ಅಂತೇಳಿ ಇದು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಎಮ್ಮೆ ಮುಂಜಾನೆ ಹಾಲು ಕೊಡ್ತಿತ್ತು, ಸಂಜೆ ಹಾಲು ಕೊಡ್ತಿತ್ತು, ಅದ್ರ ಮೇಲೆ ನಮ್ಮ ಜೀವನ ನಡೀತಿತ್ತು. ಮುಂಜಾನೆ ಒಂದು 8 ಲೀಟ್ರ್, ಸಂಜೆ ಒಂದು 8 ಲೀಟ್ರ್ ಹಾಲು ಕೊಡ್ತಿತ್ತು. ಅಂಥ ಸಮಯದಲ್ಲಿ ನಾವು ಏನೋ ಹೊಟ್ಟೆ ಪಾಳಕ್ಕೆ ಬದುಕಬೇಕಂತೇಳಿ ಎಮ್ಮೆಗಳು ತಂದೀವಿ. ಆ ಎಮ್ಮೆ ಕೂಡ ಕಳ್ಳೋಗಿದೆ, ಕಳ್ಳಾದ ಮೇಲೆ ಎಫ್ ಆರ್ ಕೂಡ ಮಾಡಿದ್ದೀವಿ. ಪೊಲೀಸ್ನವರು ರಾತ್ರಿ ಕೂಡ ಈ ಕಡೆ ತಿರುಗಾಡೋಂಗಿಲ್ಲ, ಯಾರು ಬರೋಂಗಿಲ್ಲ. ಒಟ್ಟೆ ಕಳ್ಳೂರು ಕಾಟ ಜಾಸ್ತಿ ಆಗಿದೆ. ಈ ಕಡೆ ಎಲ್ಲ ಇಸ್ಪಾಟ್ ಆಡ್ತಾರೆ, ಅದು ಆಡ್ತಾರೆ. ನಾ ಭಾಳ ಸರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೀನಿ, ಹಿಂಗೆ ಆಗ್ತದೆ ಸರ್ ನೋಡಿ ಸ್ವಲ್ಪ. ನಮ್ಮ ಎಮ್ಮೆಗಳು ಕೂಡ ಎಲ್ಲ ಕಣ್ಗಿಗಿದೆ. ಮತ್ತು ಈ ಥರ ಆಗಂಗೆ ನೋಡ್ಕೊಳ್ರಿ ಸ್ವಲ್ಪ ಅಂತ ಹೇಳಿದ್ರು ಕೂಡ ಹಾಂ ಬರ್ತೀನಿ ತೊಗೊಳ್ರಿ, ನಾವು ಹಿಡಿತೀನಿ ತೊಗೊಳ್ರಿ ಅವರಿಗೆ ಅಂತ ಹೇಳಿದ್ರು. ಮೊನ್ನೆ ಮನೆ ಕೂಡ ತೋರಿಸಿವ ಆರೋಪಿಗಳ್ದು, ತೋರಿಸ್ರೂ ಕೂಡ ಅವ್ರು ಸಿಕ್ಕಿಲ್ಲ. ಅದು ಅದೇ ಹೇಳ್ತಾರೆ ಅವರು. ಈಗ ನಾವು ಬದುಕಬೇಕಾದ್ರೆ ನಮ್ಮ ಜೀವನಕ್ಕೆ ಈಗ ಮತ್ತೆ ಎಮ್ಮೆ ತರಬೇಕಂದ್ರೆ ಮತ್ತೆ ನಾವು ಸಾಲ ಮಾಡಬೇಕು. ಸಾಲ ಮಾಡಬೇಕಾದ್ರೆ ಮೊದಲಿನ ಸಾಲ ಕೊಡ್ರಿ, ಈಗಿನ ಸಾಲ ಯಾರ ಕೊಡ್ತೀನಿ ಅಂತಾರೆ. ಕೊಡಬೇಕಾದ್ರೆ ಈ ಎಮ್ಮೆಗಳೂ ಇಲ್ಲ, ಮತ್ತು ಹೊಲ ಬೆಳೆನೂ ಇಲ್ಲ. ಹಾಗಾಗಿ ನಾವು ಇದಕ್ಕೆ ಹೊಟ್ಟೆಪಾಡಿಗೆ ಬದುಕಕ್ಕೆ ಕಷ್ಟ ಆಗಿದೆ. ಇಲ್ಲಿ ಅವರು ಕಳ್ಳರು ಜನಗಳು ಕೇಳಿದ್ರೆ ಅವ ಕೇಳಿದ್ರೆ ಏನು ಮಾಡ್ರಿ ಏನಲ್ತೀರಿ, ಇಲ್ಲೇ ಸರಿ ಕೊಂಡು ಇಲ್ಲೇ ಬೇಗನ ಬೇಗ ತಿರುಗಾಡೋಣ. ಅವತ್ತು ತಿರುಗಿ ನಾವು ಹೊತ್ತು ಮುಂಡಿಗೆ ಮಾಡ್ಕೊಂಡು ಬಿಟ್ಟಿದ್ದೆವು. 12 ಗಂಟೆಗೆ ಬಂದು ಅವ್ರು ಬಿಟ್ಕೊಂಡು ಹೋಗ್ಬಿಟ್ಟಾರ ಅಂತೇಳಿ ಒಂದಕ್ಕೆ ಹಂಗೆ ಎಮ್ಮೆಗಳು ಬಿಟ್ಟಾರ ಇಲ್ಲಿ. ಅವ್ರು ಬಿಟ್ಕೊಂಡು ಹೋಗ್ಯಾರ, ನಾವು ಇಲ್ಲೇ ಮಂಗ್ಕೊಂಡಿದ್ದೆವು. 4 ಗಂಟೆಗೆ ಹೋಗಟ್ಟಿವಲ್ಲ, ಅವ್ರ ಮನೆಗೆ ಹೋದ್ರೆ ಭೀ ಒಲಿಗೆ ಹೋಗಿದ್ದೆವು. ಅವ್ರು ಬಂದ ತಕ ಭೀ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆವು, ಎಲ್ಲನೇ ಕೊಟ್ಟಾರ ಮಾಲಕರು. ಯಾರು ಬರ್ಲಾಕ ತಯಾರಿಲ್ಲ, ಒಂದಿನ ಬಂದು ಪೊಲೀಸರು ಬಂದಿಲ್ಲ, ಬಂದು ನೋಡಕ್ಕೆ ತಯಾರಿಲ್ಲ. ಈಗ ಆಳ ಮಕ್ಕಳು ಇರ್ತೀವಿ ನಾವು ಇಬ್ಬರು ಇರೋಟಿಗೆ ಅವು ಕಳ್ಳರು ದಾಖಲ ಮಂದಿ ಕಲ್ತು ನಮಗೆ ಹೊಳ್ಳೆತ್ರಿ. ರಾತ್ರಿ ಒಬ್ಬರು ಪೊಲೀಸರು ಬರಲ್ಲ, ಬೇಗ ಬೇಗ ರಾತ್ರಿ ಒಂದು ದಿಡೋರು ತಕಲ್ಲಿ ಇಸ್ಪಾಟ್ ಆಡೋದು ಸರಿ ಕೊಂಡ್ಕೊಂತ ಇಲ್ಲೇ ಕೂಳತ್ತಾರ ಅವರು. ಅವ್ರಿಗೆ ಯಾರಿಗೆ ಬಂದು ಕೇಳೋರಿಲ್ಲ. ಇಲ್ಲಿ 2 ಎಮ್ಮೆ ಕಳ್ಳಟಿಗೆ ಆಗ್ಯಾವ ನಮ್ಮ ಬಾಜು ಆಗ್ಯಾವ. ಒಟ್ಟು ಟೋಟಲ್ ಇಲ್ಲ ಅಂದ್ರೆ ಒಂದು 4-5 ಎಮ್ಮಿಗಳು ಹೋಗ್ಯಾವ ಅಂತೇಳ್ರಿ. ಅದರ ಬಾದ್ ಇಲ್ಲಿ ಲಾಡ್ಗೆರಿದಾಗ ಭೀ ಎಮ್ಮಿ ಹೋಗ್ಯದ. ಔರಾದ ಪಟ್ಟಣದಲ್ಲಿ ಸೋಮವಾರ ಸಂತ ಸೇವಲಾಲ ಮಹಾರಾಜರ 278ನೇ ಜಯಂತಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಔರಾದ ಪಟ್ಟಣದಲ್ಲಿ ಸೋಮವಾರ ಸಂತ ಸೇವಾಲಾಲರ 278ನೇ ಜಯಂತಿ ನಿಮಿತ್ತ ಸೇವಾಲಾಲ್ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಪೂಜಾ ರಾಮರಾವ್ ಮಹಾರಾಜರ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ಬಂಜಾರ ಸಮಾಜದ ಮಹಿಳೆಯರು ಕಳಸ ಹೊತ್ತು ನಡೆದರೆ ಮಕ್ಕಳು, ಯುವಕರು, ರಾಜಕೀಯ ನಾಯಕರು, ಜನಪ್ರತಿನಿಧಿಗಳು ಕುಣಿದು ಕುಪ್ಪಳಿಸಿದರು. ಔರಾದ ಪಟ್ಟಣದಲ್ಲಿ ರಾಜ್ಯದ 9 ಕೋಟಿ ಲಂಬಾಣಿ ಜನರ ಆರಾಧ್ಯ ದೈವ ಸಂತ ಸೇವಾಲಾಲ್ ಮಹಾರಾಜರ 278ನೇ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದು ಔರಾದ ಶಾಸಕ ಪ್ರಭು ಚೌಹಾಣ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ರಾಮರಾವ್ ಮಹಾರಾಜ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮೀನಾ ಮಾಣಿಕ್ ಚೌಹಾಣ್, ಅಣ್ಣಾರಾವ್ ರಾಠೋಡ್, ರಾಮರಾವ್ ಜಾಧವ್, ಮಾರುತಿ ಚೌಹಾಣ್, ತಾರಾ ಲಕ್ಷ್ಮಣರಾವ್, ಕಾಶಿನಾಥ್ ಜಾಧವ್, ಸಚಿನ್ ರಾಠೋಡ್, ಸಮಾಜದ ಅಧ್ಯಕ್ಷ ಬಸವರಾಜ್ ಪವಾರ್ ಸೇರಿದಂತೆ ಮಹಿಳೆಯರು, ಮಕ್ಕಳು, ಯುವಕರು ಪಾಲ್ಗೊಂಡಿದ್ದರು. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ದಿ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ.
ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯುನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಎಂ, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸೆಪ್ಡೌನ್ ಇಂಟೆನ್ಸಿವ್ ಕೇರ್ ಯುನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಾಕ್ಸ್ ರೂಮ್, ಶೋಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದಿಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇನರಾ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 0848-222-684 ಮತ್ತು 9880-966-842. ತಗೋ ನಿಂಗೆ ಹೊಸ ನೆಕ್ಲೆಸ್. ನೈಸ್. ಇದು ಜ್ಯುವೆಲ್ರಿ ಜೊತೆ ಫ್ರೀ ಗಿಫ್ಟ್. ಚೆನ್ನಾಗಿದೆ. ಹಲೋ, ರಿಯಲಿ? ಯೆಸ್. ಅರೆ ಏನಾಯ್ತು? ನಾವು ಗೋಲ್ ಬಾರ್ ಗೆದ್ವಿ ಲಕ್ಕಿ ಡ್ರಾಲಿ. ಆದ್ರೆ ಅದು ನಂಗೆ ಆಭರಣಗಳ ಉತ್ಸವ, 15 ಕೋಟಿ ರೂಪಾಯಿ ಮೌಲ್ಯದ ಬಹುಮಾನಗಳ ಸಂಭ್ರಮ, ಪ್ರತಿಯೊಂದು ಪರ್ಚೇಸ್ನೊಂದಿಗೂ ಖಚಿತವಾದ ಗಿಫ್ಟ್, ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಗೋಲ್ಡ್ ಬಾರ್ ಗೆಲ್ಲೋ ಅವಕಾಶ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ನಗರದ ಶ್ರೀ ಸತ್ಯನಾರಾಯಣ ಸ್ವಾಮಿ ಟ್ರಸ್ಟ್ನ ಗೋಶಾಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿವಿಧ ಮೋರ್ಚಾಗಳಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 74ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 74ನೇ ಜನ್ಮದಿನಾಚರಣೆ ಅಂಗವಾಗಿ ಬೀದರ್ ನಗರದ ಶ್ರೀ ಸತ್ಯನಾರಾಯಣ ಸ್ವಾಮಿ ಟ್ರಸ್ಟ್ ಆಶ್ರಯದಲ್ಲಿ ನಡೆಯುತ್ತಿರುವ ಗೋಶಾಲೆಯಲ್ಲಿ ಗೋವುಗಳ ಪೂಜೆ ಹಾಗೂ ಗೋವುಗಳಿಗೆ ಮೇವು ತಿನ್ನಿಸುವ ಮೂಲಕ ಆಚರಣೆ ಮಾಡಲಾಯಿತು. ಹುಟ್ಟು ಹೋರಾಟಗಾರ, ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ, ಭಾವಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 74ನೇ ಜಯಂತಿಯನ್ನು ಗೋವುಗಳ ಪೂಜೆ ಹಾಗೂ ಮೇವು ತಿನ್ನಿಸಿ ಸರಳವಾಗಿ ಆಚರಿಸಲಾಗುತ್ತಿದೆ ಎಂದು ಮಾಜಿ ಶಾಸಕ ಪ್ರಕಾಶ್ ಖಂಡೆ ತಿಳಿಸಿದರು. ರೈತರ ಕಣ್ಮಣಿ ಯಡಿಯೂರಪ್ಪನವರಿಗೆ ದೇವರು ಆಯುರ್ ಆರೋಗ್ಯ ನೀಡಲಿ ಹಾಗೂ ಮುಂಬರುವ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶಕುಂತಲೆ ಬೆಳ್ದಾಳೆ, ಬಿಜೆಪಿ ಮುಖಂಡ ಹನುಮಂತ್ ಬುಳ್ಳ, ಕೈಲಾಸನಾಥ್ ಖಾಜಿ ಸೇರಿದಂತೆ ಬಿಜೆಪಿ ನಗರ ಘಟಕ ಹಾಗೂ ವಿವಿಧ ಮೋರ್ಚಾಗಳ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಹುಟ್ಟು ಹೋರಾಟಗಾರರು, ಮುಂದಿನ ಮುಖ್ಯಮಂತ್ರಿ, ಇವತ್ತಿನ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ಹಿರಿಯರಾದ ಬಿ ಎಸ್ ಯಡಿಯೂರಪ್ಪನವರ 74ನೇ ಹುಟ್ಟುಹಬ್ಬ. ಅವರು ವಿಶೇಷವಾಗಿ ಬೀದರ್ ಕಾರ್ಯಕ್ರಮದಲ್ಲಿ ಬಂದಾಗ, ನಂದು ಹುಟ್ಟುಹಬ್ಬ ಈ ಸಲ ನಾವು ಮಾಡ್ಕೋತಾ ಇಲ್ಲ, ಸಿದ್ಧಗಂಗಾ ಇದರಲ್ಲಿ ಏನದ ಒಂದು ಕೆರೆ ಹೂಳೆತ್ತುವ ಮೂಲಕ ನಾನು ಹುಟ್ಟುಹಬ್ಬ ಏನದ ಮಾಡಬೇಕಂತ ನಿಶ್ಚಯಿಸೀನಿ. ರೈತರಿಗೆ ನೀರು ಸಿಗಬೇಕು, ಜನರಿಗೆ ದನಗಳಿಗೆ ನೀರು ಸಿಗಬೇಕು, ಆ ಕೆರೆ ಹೂಳೆತ್ತರ ಉಪಯೋಗ ಆಗ್ತದೆ ಅಂಥೇಳಿ ಆ ಒಂದು ಯೋಜನೆ ಅವ್ರ ಕೈಗೆತ್ಕೊಂಡು ಇವತ್ತು ತುಮಕೂರಿನಲ್ಲಿ ಅವ್ರ ಹುಟ್ಟುಹಬ್ಬ ನಡೀತಾ ಇದೆ. ಇಲ್ಲೂ ಬೀದರ್ನಲ್ಲೂ ಎಲ್ಲ ವಿಶೇಷವಾಗಿ ಯುವ ಮನುಷ್ಯ ದನಗಳಿಗೆ ಮೇವು ಹಾಕಿ ದನಗಳಿಗೇನದ ಇವತ್ತು ಆಕಳು ಅಂದರೆ ವಿಶೇಷ ಛತ್ತೀಸ್ಕೊಟ್ಟಿ ದೇವರು, ಹಾಗಾಗಿ ಇವತ್ತು ಆಕಳು ಮತ್ತು ಗೋಗ ಮತ್ತು ಗೋಶಾಲೆಯಲ್ಲಿ ಗೋಗಳಿಗೆ ಮತ್ತು ದನಗಳಿಗೆ ಮೇವು ಹಾಕಿ ಇವತ್ತು ಹಿರಿಯರಾದ ಯಡಿಯೂರಪ್ಪನ ಹುಟ್ಟುಹಬ್ಬ ನಾವೇನದ ಆಚರಿಸ್ತಾ ಇದ್ದೇವೆ. ಇದಕ್ಕೆ ಯುವ ಮೋರ್ಚಾ ಅಧ್ಯಕ್ಷರು ಕಾಜಿಯವರು ಅವ್ರ ಜೊತೆ ಎಲ್ಲ ಸಂಘಟಕರು, ವಿಶೇಷವಾಗಿ ಇದರಲ್ಲಿ ನಮ್ಮ ಸಹೋದರಿ, ನಮ್ಮ ಹಿರಿಯ ಸಹೋದರಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಕುಂತಲ ಬಲ್ದಾಳೆಯವರು ಮತ್ತು ರವಿಸ್ವಾಮಿಯವರು ಮತ್ತು ಎಲ್ಲ ಏನದ ನಮ್ಮ ನ್ಯಾಯವಾದಿಗಳು ಎಲ್ಲರೂ ಕೂತ್ಕೊಂಡು ಇವತ್ತು ಯುವ ಮೋರ್ಚಾ ವತಿಯಿಂದ ಹುಟ್ಟುಹಬ್ಬ ಆಚರಿಸಿದ್ದು ಒಂದು ವಿಶೇಷ ಮತ್ತು ಭಾಳ ಒಳ್ಳೆಯ ಒಂದು ಪುಣ್ಯದ ಕೆಲಸ. ದನಗಳಿಗೆ ಮೇವು ಹಾಕೋದು ಮತ್ತು ಗೋವಕ್ಕೇನದ ಮೇವು ಹಾಕೋದು ಅಂದರೆ ಭಾಳ ದೊಡ್ಡ ಪುಣ್ಯದ ಕೆಲಸ. ಆ ಪುಣ್ಯದ ಕೆಲಸದಿಂದ ಇವತ್ತು ಯಡಿಯೂರಪ್ಪರ ಆಯುಷ್ ಇನ್ನೂ ಏನದ 100 ವರ್ಷ ಬಾಳಲಿ. ಈಗ ಈ ದೇಶಕ್ಕೆ ರಾಜ್ಯಕ್ಕೆ ಏನದ ಅವರು ಒಳ್ಳೆ ಏನದ ಕಾರ್ಯ ಮಾಡೋಕ್ಕೇನದ ಅವ್ರಿಗೆ ದೇವರು ಶಕ್ತಿ ಕೊಡಲಿ ಮತ್ತು ಅವಕಾಶನೂ ಕೊಡಲಿ. ಮುಂದಿನ ಮುಖ್ಯಮಂತ್ರಿ ಮಾಡಿದರೆ ಜನರೇನದ ಕರ್ನಾಟಕ ಜನರ ಕನಸು ನನಸಾಗ್ತದೆ.
ಇವತ್ತೆಲ್ಲಾ ಜನರು ಮಹಿಳೆಯರಾಗಲಿ ವಿಶೇಷ ಮಕ್ಕಳಾಗಲಿ ಅದರ ಜೊತೆ ಜೊತೆ ಏನದ ರೈತರು ಎಲ್ಲಾ ಸಮಾಜ ಜನರು ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಇನ್ನೂ 100 ವರ್ಷ ಬಾಳಬೇಕು ಅಂತ ಒಂದು ಆಶಯ ಆಕಾಂಕ್ಷೆಗಳಿದಾವ ಅದು ಪೂರ್ಣ ದೇವರು ಮಾಡ್ತಾನೆ ಅಂತ ಇವತ್ತು ನಾವು ದೇವರನ್ನು ಬೇಡ್ಕೋತೀವಿ ಬಹಳ ವಿಶೇಷವಾಗಿರುವಂತ ಸಂಭ್ರಮದ ದಿವಸ ಅಂತ ತಿಳ್ಕೊಂಡು ನಮ್ಮ ಕರ್ನಾಟಕದ ಎಲ್ಲ ಜನರ ಒಂದು ಅಪೇಕ್ಷೆ ಆಮೇಲೆ ನಿರೀಕ್ಷೆ ಆಮೇಲೆ ಸಂತೋಷ ಯಾಕೆಂದ್ರೆ ಸನ್ಮಾನ್ಯ ರಾಜ್ಯ ಅಧ್ಯಕ್ಷ ಬಿಜೆಪಿಯ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಭಾವಿ ಮುಖ್ಯಮಂತ್ರಿಗಳಾಗುವಂಥ ಬಿ ಎಸ್ ಯಡಿಯೂರಪ್ಪನವರ 74ನೇ ಹುಟ್ಟುಹಬ್ಬ ಈ ಆಚರಣೆಯನ್ನು ನನಗೆ ಬೇಡ ಅಂತ ಹೇಳ್ಕೊಂಡು ನಮ್ಮ ಸಹೋದರರು ಹೇಳಿದರು ಈ ಆಚರಣೆ ನಾನು ಮಾಡೋದು ಬೇಡ ಅಂತ ಹೇಳಿದರು ಯಾಕಂದರೆ ರೈತರು ಕಷ್ಟದಲ್ಲಿದ್ದಾರೆ ಭಾಳ ಬಡತನ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಆಡಳಿತವನ್ನು ಹದಗೆಟ್ಟಿದೆ ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು ಅಂಥದ್ದರಲ್ಲಿ ನನ್ನ ಹುಟ್ಟು ಹಬ್ಬ ಯಾಕೆ ಅಂತ ತಿಳ್ಕೊಂಡು ಅವ್ರು ಬೇಡ ಅಂತಿದ್ರು ಆದರೂ ಸಹಿತ ಎಲ್ಲ ನಮ್ಮ ಇಡೀ ರಾಜ್ಯದ ಜನರು ಯಾರೂ ಕೇಳೋಂಗಿಲ್ಲ ಯಡಿಯೂರಪ್ಪನಾದರೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಧೀಮಂತ ನಾಯಕರು ಇಂದಿನ ದಿವಸ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ಎಸ್ ಯಡಿಯೂರಪ್ಪ ಅವರ ಹುಟ್ಟಿದ ದಿವಸ ಆದ ಕಾರಣ ನಾವು ಬೀದರ್ ನಗರದಲ್ಲಿ ಗೋಮಾತೆಯ ಒಂದು ಇದು ಸೇವೆ ಮಾಡಿ ಮತ್ತು ಮಂದಿರದಲ್ಲಿ ಪೂಜೆ ಸಲ್ಲಿಸುತ್ತಾ ನಮ್ಮ ಯುವಮೋರ್ಚಾ ಮತ್ತು ಜಿಲ್ಲೆ ಎಲ್ಲ ನಾಯಕರುಗಳು ಒಗ್ಗೂಡಿ ಈ ಕಾರ್ಯಕ್ರಮ ಮಾಡ್ತಿದ್ದೇವೆ ಮತ್ತು ಮಾಜಿ ನಮ್ಮ ಇದು ನಮ್ಮ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳುತ್ತಾ ಕಾಯಂ ನೌಕರಿ ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಬೀದರ್ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಕಚೇರಿ ಎದುರು ಜಿಲ್ಲಾ ಬ್ಯಾಂಕ್ ನೌಕರರ ಸಂಘ ಪ್ರತಿಭಟನೆ ನಡೆಸಿತು ಬ್ಯಾಂಕ್ ನೌಕರರ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕು ಎಂದು ಆಗ್ರಹಿಸಿ ಬೀದರ್ ನಗರದ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಬ್ಯಾಂಕ್ನ ಎದುರು ಬೀದರ್ ಜಿಲ್ಲಾ ನೌಕರರು ಪ್ರತಿಭಟನೆ ನಡೆಸಿದರು ಬ್ಯಾಂಕ್ ನೌಕರರನ್ನು ಖಾಯಂ ಮಾಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಬ್ಯಾಂಕ್ಗಳ ನೌಕರರು ಪಾಲ್ಗೊಂಡಿದ್ದರು On the call of UFBU, United Forum of Bank Unions, we are conducting a strike demonstration here for opposing anti-labor, anti-people banking reforms, government ill policies we are opposing, government moves infringing trade union rights, outsourcing of permanent jobs, we demand legitimate compensation of employees and officers for extra hours of work on account of demonetization, immediate appointment of workmen directors on the boards, early initiation of process of wage revision, implementation compensate appointment at par central government rules, adequate recruitment in banking industry, immediate 5 days banking in banking industry, and all the other pending issues. ಬೀದರ್ ನಗರದ ನೆಹಮಿಯಾ ಮೆಮೋರಿಯಲ್ ಹೈಸ್ಕೂಲ್ದಲ್ಲಿ ಶಾಲಾ ವಾರ್ಷಿಕೋತ್ಸವ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ರವಿವಾರ ಸಂಜೆ ಬೀದರ್ ನಗರದ ನೆಹಮಿಯಾ ಮೆಮೋರಿಯಲ್ ಹೈಸ್ಕೂಲ್ ಆವರಣದಲ್ಲಿ 29ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೆಹಮಿಯಾ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ದಿವಂಗತ ಡಾಕ್ಟರ್ ಮನಮೋಹನ್ ನೆಹಮಿಯಾರವರ ಭಾವಚಿತ್ರಕ್ಕೆ ಮಾಲಾರ್ಪಣೆಗೈದು ಜ್ಯೋತಿ ಬೆಳಗಿಸುವ ಮೂಲಕ ಪೌರಾಡಳಿತ ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು ಮಾಜಿ ಸಚಿವ ಹಾಗೂ ಜೆಡಿಎಸ್ ಪಕ್ಷದ ನಾಯಕ ಬಂಡೆಪ್ಪ ಖಾಶೆಂಪೂರ್ ಕರ್ನಾಟಕ ರಾಜ್ಯ ಉಗ್ರಾಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೀದರ್ ಶಾಸಕ ರಹೀಂ ಖಾನ್ ಕೆಪಿಸಿಸಿ ಕಾರ್ಯದರ್ಶಿ ಪ್ರದೀಪ್ ಕುಷ್ನೂರ್ ಕರ್ನಾಟಕ ರಾಜ್ಯ ವಿದ್ಯುತ್ ನಿಗಮದ ಸದಸ್ಯ ಬಕ್ಕಪ್ಪ ಶೇರಿಕರ್ ನೆಹಮಿಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಲೂಸಿ ಇಂದಿರಾ ನೆಹಮಿಯ ಸಂಸ್ಥೆ ಕಾರ್ಯದರ್ಶಿ ಮಿಸೆಲ್ ನೆಹಮಿಯ ಮನೀಷಾ ನೆಹಮಿಯ ರೇ ಸ್ಯಾಂಡಿ ಅವಿನಾಶ್ ಸೇರಿದಂತೆ ಸ್ಕೂಲ್ ಶಿಕ್ಷಕರು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೆಹಮಿಯ ಮೆಮೋರಿಯಲ್ ಪ್ರೈಮರಿ ಹಾಗೂ ಹೈಸ್ಕೂಲ್ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಲೋಕಾಯುಕ್ತ ಬಲಿಗೆ ಬಿದ್ದ ಅವರ ತಾಲೂಕಾ ಪಂಚಾಯತ್ ಸಸ್ಪೆಂಡ್ ಇಒ ಜಗನ್ನಾಥ್ ರೆಡ್ಡಿ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಾಸಕ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ
ಎಮ್ಮೆಗಳು ಕಳುವಾಗಿ ಒಂದು ವರ್ಷವಾದರೂ ಪತ್ತೆ ಹಚ್ಚದ ಪೊಲೀಸರು ನಾಕ್ಷಿಟಿ ಭೂರೆ ಆರೋಪ ಔರಾದ ಪಟ್ಟಣದಲ್ಲಿ ವೈಭವದಿಂದ ಸಂತ ಸೇವಾಲಾಲರ 278ನೇ ಜಯಂತಿ ಆಚರಣೆ ಸತ್ಯನಾರಾಯಣ ಸ್ವಾಮಿ ಟ್ರಸ್ಟ್ ಗೋಶಾಲೆಯಲ್ಲಿ ಯಡಿಯೂರಪ್ಪನವರ 74ನೇ ಜನ್ಮದಿನ ಆಚರಣೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೀದರ್ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘದಿಂದ ಪ್ರತಿಭಟನೆ ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಸುಷ್ಮಿತಾ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ ವಂದನೆಗಳು ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ದಿ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯುನಿಟ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಲ್ಯಾಪ್ರೋಸ್ಕೋಪಿ ಎಂಡೋಸ್ಕೋಪಿ ಹೈಟೆಕ್ ಲೇಬರ್ ರೂಮ್ ಅಲ್ಟ್ರಾಸೌಂಡ್ 2D ಎಕೋ ಸಿಆರ್ಎಂ ಡಿಜಿಟಲ್ ಎಕ್ಸ್ರೇ ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ ಎಂಐಸಿಯು ಐಸಿಯು ಎಸ್ಐಸಿಯು ಎನ್ಐಸಿಯು ಸ್ಟೆಪ್ಡೌನ್ ಇಂಟೆನ್ಸಿವ್ ಕೇರ್ ಯುನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್ ಸ್ಪೆಷಲ್ ರೂಮ್ ಡಿಲ್ಯಾಕ್ಸ್ ರೂಮ್ ಶೋಟ್ ರೂಮ್ 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ ಫಾರ್ಮಸಿ ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ದಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಗುದ್ದಿಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್ ಕೇನರಾ ಬ್ಯಾಂಕ್ ಎದುರುಗಡೆ ಬೀದರ್ ಸಂಪರ್ಕಿಸಲು ದೂರವಾಣಿ 0848-222-684 ಮತ್ತು 9880-966-842 ನಿಸರ್ಗ ಟೌನ್ಶಿಪ್ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಬಹುದಿನಗಳ ಮನೆ ಕಟ್ಟುವ ಕನಸನ್ನು ನನಸಾಗಿಸುವ ಅವಕಾಶ ಕೂಡಿ ಬಂದಿದೆ ಚಿಕ್ಪೇಟ್ ರಿಂಗ್ ರೋಡ್ ನಲ್ಲಿ ಓಪನ್ ಪ್ಲಾಟ್ ಗಳು ಬೀದರ್ ಬಸ್ ಸ್ಟ್ಯಾಂಡ್ ನಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಬೀದರ್ ಬಸ್ ಸ್ಟ್ಯಾಂಡ್ ನಿಂದ ಕೇವಲ 3.5 ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಬುಕಿಂಗ್ ಆಗಿ ಸಂಪರ್ಕಿಸಿರಿ ನಮ್ಮ ಕಚೇರಿ ವಿಳಾಸ ನೇರ್ ಆರ್ಟಿಒ ಆಫೀಸ್ ಪ್ರತಾಪ್ ನಗರ್ ಬೀದರ್ ತಗೋ ನಿಮಗೆ ಹೊಸ ನೆಕ್ಲೆಸ್ ಇದು ಜ್ಯುವೆಲ್ರಿ ಜೊತೆ ಫ್ರೀ ಗಿಫ್ಟ್ ಚೆನ್ನಾಗಿದೆ ಹಲೋ ರಿಯಲಿ ಯೆಸ್ ಅರೆ ಏನಾಯ್ತು ನಾವು ಗೋಲ್ ಬಾರ್ ಗೆದ್ವಿ ಲಕ್ಕಿ ಡ್ರಾಲಿ ಆದ್ರೆ ಅದು ನಂಗೆ ಆಭರಣಗಳ ಉತ್ಸವ 15 ಕೋಟಿ ರೂಪಾಯಿ ಮೌಲ್ಯದ ಬಹುಮಾನಗಳ ಸಂಭ್ರಮ ಪ್ರತಿಯೊಂದು ಪರ್ಚೇಸ್ ನೊಂದಿಗೂ ಖಚಿತವಾದ ಗಿಫ್ಟ್ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಗೋಲ್ಡ್ ಬಾರ್ ಗೆಲ್ಲೋ ಅವಕಾಶ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್